ನಮಸ್ಕಾರ. ಎಫ್ಎಂ ವಾರ್ತಾವಾಹಿನಿಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಎನ್ಕೌಂಟರ್ನ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟ ಸಚಿನ್ ಚವ್ಹಾಣ್ ಮೋಸ ಮಾಡಿ ಗೋಪಾಲ್ ಹಳ್ಳೂರ್ ಕೊಲೆ ಮಾಡಿದೆ ಅಂತ ಹಾಕ್ಬೇಕು. ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿರುವ ಮಾತೀರದ ಪುತ್ರ ಉಡಾಳ್ರಪ್ಪ ಉಡಾಳ್ರು ಊರು ತುಂಬ ಉಡಾಳ್ರು ಹಾಡಿಗೆ ಮನಸೋತ ಜನತೆ. ವಿಜಯಪುರದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಕಾಸ್ ಚಿತ್ರದ ಆಡಿಯೋ ಲಾಂಚ್. ಜಿಲ್ಲೆಯ ಪ್ರತಿಭಳಿಗೆ ಸಖತ್ ರೆಸ್ಪಾನ್ಸ್. ಮರಕ್ಕೆ ಬೈಕ್ ಸವಾರ ಡಿಕ್ಕಿ, ಸ್ಥಳದಲ್ಲಿ ಓರ್ವ ಸಾವು, ಸಿಂಧಿಗೆ ಚರಡಿಗೆ ತಂಡ ಬಳಿ ಘಟನೆ. ನಾನು ಅಮರ್. ಭೀಮಾ ತಿರುವ ಹಂತಕ, ಧರ್ಮರಾಜ್ ಚರ್ಚನ್ ಎನ್ಕೌಂಟರ್ ಹಾಗೂ ಗಂಗಾಧರ್ ಚರ್ಚನ್ ನಿಗೂಢ ಕೊಲೆ ಮತ್ತು ಎನ್ಕೌಂಟರ್ನ ದಿನದ ಘಟನೆಯನ್ನು ಧರ್ಮರಾಜ್ ಚರ್ಚನ್ ಬೆಂಬಲಿಗ ಸಚಿನ್ ಚವ್ಹಾಣ್ ಬಿಚ್ಚಿಟ್ಟಿದ್ದು ಈಗ ಭೀಮಾ ತಿರದ ಕೃತ್ಯ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಭೀಮಾ ತಿರದ ಹಂತಕ ಕುಟುಂಬವನ್ನು ವ್ಯವಸ್ಥಿತವಾಗಿ ಮುಗಿಸಲು ಮೊದಲೇ ಪಿತೂರಿ ಮಾಡಿದ ಮಹದೇವ್ ಸೌಕಾರ್ ಘಟನೆ ಹಿಂದಿನ ದಿನ ಅಂದರೆ 29/10/2017 ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೊಂಕಣಗಾಂವ್ ಗ್ರಾಮಕ್ಕೆ ತೆರಳಿದ್ದ. ಅಲ್ಲಿ ಧರ್ಮರಾಜ್ ಚರ್ಚನ್ ಅವರ ತೋಟದ ಮನೆಗೆ ಹೋಗಿದ್ದೆ. ಸಂಜೆ ತಡವಾಗಿದ್ದರಿಂದ ಕೊಂಕಣಗಾಂವ್ನಲ್ಲಿಯೇ ಉಳಿಯಲು ಧರ್ಮರಾಜ್ ಚರ್ಚನ್ ಸೂಚಿಸಿದರು. ಮರುದಿನ ಅಂದರೆ 30/10/2017 ಬೆಳಗಿನ ಜಾವ 6 ಅಂದಿನ ಚರ್ಚನ್ PSI ಗೋಪಾಲ್ ಹಳ್ಳೂರ್ ತೋಟದ ಮನೆಗೆ ಬಂದಿದ್ದರು. ಧರ್ಮರಾಜ್ ಚರ್ಚನ್ನನ್ನು ಬಂದು ಎಬ್ಬಿಸಿದರು. ಮಲಗಿದ್ದ ನನ್ನನ್ನು ಉದ್ದೇಶಿಸಿ PSI ಗೋಪಾಲ್ ಹಳ್ಳೂರ್ ಬಂದಿದ್ದಾರೆ, ವಾರಕ್ಕೆ ಒಂದೆರಡು ಬಾರಿ PSI ಬಂದು ಟೀ ಕುಡಿದುಕೊಂಡು ಹೋಗ್ತಾರೆ ಎಂದು ಹೇಳಿದರು. ನಾವೇನು ತಪ್ಪು ಮಾಡಿಲ್ಲ, ನಾನೊಬ್ಬ ಚಾಲಕ ಎಂದು ನಾನು ಪಕ್ಕದಲ್ಲಿ ನಿಂತಿದ್ದೆ. PSI ಬಂದು ನೀನು ಯಾರು ಎಂದೆಲ್ಲ ವಿಚಾರಿಸಿದರು. ನಾನು ಜಾಲಗೇರಿಯವನು ಎಂದು ಹೇಳಿದೆ. ಆಗ PSI ನನ್ನ ಬಳಿ ಬಂದು ಇಲ್ಲಿ ಇಲ್ಲೀಗಲ್ ವೆಪನ್ಸ್ ಇವೆ ಎಂದು ಕೇಳಿದರು. ನಾನು ಇಲ್ಲ ಎಂದೆ. ಅಷ್ಟರಲ್ಲಿ ಧರ್ಮರಾಜ್ ಚರ್ಚನ್ ಬಳಿ ಹೋಗಿ ಇದೇ ಮಾತು ಹೇಳಿದರು. ಆಗ ಧರ್ಮರಾಜ್ ಚರ್ಚನ್ ನಮ್ಮ ಬಳಿ ಯಾವುದೇ ಇಲ್ಲೀಗಲ್ ವೆಪನ್ ಇಲ್ಲ, ಬೇಕಿದ್ದರೆ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಬೇಡ, ಇಲ್ಲೇ ಒಳಗೆ ಬಾ, ಇಲ್ಲೇ ಮುಗಿಸೋಣ ಎಂದು PSI ಹೇಳಿದರು. ಅಷ್ಟರಲ್ಲಿ ಡಸ್ಟರ್ ಕಾರಿನಲ್ಲಿ ಗಂಗಾಧರ್ ಚರ್ಚನ್ ಅವರನ್ನು ಕೂಡಿಸಿಕೊಂಡು ಹೋದರು. ಆ ಡಸ್ಟರ್ ಕಾರಿನ ಗ್ಲಾಸುಗಳಿಗೆ ಕಪ್ಪು ಪಟ್ಟಿ ಹಚ್ಚಲಾಗಿತ್ತು. ಡಸ್ಟರ್ ಕಾರು ಅತ್ತ ತೆರಳುತ್ತಿದ್ದಂತೆ ಇತ್ತ ಗುಡಿಸಿನೊಳಗೆ ಡಬ್ ಎಂದು ಗುಂಡಿನ ಶಬ್ದ ಕೇಳಿಸಿತು. ನಮ್ಮನ್ನು ಹೊಡೆದು ಮೂಲೆಯಲ್ಲಿ ಕೂಡಿಸಲಾಗಿತ್ತು. ಈ ಘಟನೆ ಬಳಿಕ 30-45 ನಂತರ ಅಂದಿನ ಚರ್ಚನ್ CPI MB ಅಸುಡೆ ಘಟನಾ ಸ್ಥಳಕ್ಕೆ ಬಂದರು. ಈ ಮಕ್ಕಳು ಡಿಪಾರ್ಟ್ಮೆಂಟ್ ಮೇಲೆ ಗುಂಡು ಹಾರಿಸ್ತಾರಾ ಎಂದು ಪ್ರಶ್ನಿಸಿದರು. ಆಗ ಆಂಬ್ಯುಲೆನ್ಸ್ ಬಂತು, ಅದರಲ್ಲಿ ಧರ್ಮರಾಜ್ ಚರ್ಚನನ್ನು ಹಾಕಿಕೊಂಡು ಹೊರಟಾಗ ಅವರು ಸತ್ತಿದ್ದಾರೆ ಎಂದು ಗೊತ್ತಾಯಿತು. ಅಷ್ಟರಲ್ಲಿ ಬಂದ ಮತ್ತೊಬ್ಬ ದೊಡ್ಡ ಪೊಲೀಸ್ ಅಧಿಕಾರಿ, ನಮ್ಮನ್ನು ಹಾಗೆ ಬಿಡಬೇಡಿ, ಕೇಸ್ ಹಾಕಿ ಒಳಗೆ ಹಾಕಿ, ಇಲ್ಲದಿದ್ದರೆ ಇವರು ಹೊರಗೆ ಬಾಯಿ ಬಿಡ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಆಗ ನಮ್ಮ ವಿರುದ್ಧ ಕೇಸ್ ಹಾಕಿ ಜೈಲಿಗೆ ಕಳುಹಿಸಲಾಯಿತು. ಈ ಪ್ರಕರಣಕ್ಕಾಗಿ ಈಗಾಗಲೇ ₹2,00,000 ಖರ್ಚು ಮಾಡಿದ್ದೇನೆ. ಈಗ ಕೆಲಸವಿಲ್ಲದೆ ಸಂಬಂಧಿಕರಲ್ಲಿ ಮುಖ ತೋರಿಸದೆ ಅಲೆದಾಡುತ್ತಿದ್ದೇನೆ. ಏನು ತಪ್ಪು ಮಾಡಿದರೂ ಪರದಾಡಬೇಕಾಗಿದೆ ಎಂದು ಸಚಿನ್ ಚವ್ಹಾಣ್ ನೀಡಿದ್ದು ಪ್ರಕರಣದ ಸಂಪೂರ್ಣ ಚಿತ್ರಣ ಬಿಚ್ಚಿಟ್ಟಿದ್ದಾನೆ. 30 ನಾನು ಮತ್ತು ನಾ ಧರ್ಮರಾಜ್ ಅವರು ಒಂದೇ ಕಡೆ ಇದ್ದೀವಿ. ಇರಾನ 6 ಅವರು ಬಂದು ಒಂದು ಮಾತಿನ ಚಕಮಕಿಯಾಗಿ ಗುಂಡು ಹರಿಸಿ ಅವ್ರದ್ದು ಎನ್ಕೌಂಟ್ರ್ ಮಾಡಿದ್ರು, ನಕಲಿ ಎನ್ಕೌಂಟ್ರ್ ಮಾಡಿದರು. ಮಾಡಿ ಅಮ್ಯಾಗ ನಮ್ಮ್ಯಾಗ ಡಕಾಯಿತ್ ಕೇಸ್ ಹಾಕಿದರು. ಡಕಾಯಿತ್ ಕೇಸ್ದಿಂದ ನಾವು ಹೊರಗೆ ಬೇಲ್ ಜಾಮೀನು ತೊಗೊಂಡು ಹೊರಗೆ ಬಂದಾಗ ನಮ್ಗೆ ಇನ್ನೂ ಗೊತ್ತಾಯ್ತು, ಇನ್ನೂ 3 ಸುಳ್ಳು ಕೇಸ್ ಹಾಕ್ಯಾರಂತೇಳಿ. ಅದಕ್ಕೆ ಈಗ ಬಿ ಫಾಲ್ಸ್ ಅಂತೇಳಿ ಒಂದು ಇದು ಹಾಕ್ಕೊಟ್ರೆ DYSP ಸಾಹೇಬರು, ಬಾಗೇವಾಡಿದವರು. ಒಟ್ಟಾಗಿ ಒಂದು ಕೇಸ್ ಫುಲ್ ಆಗಿದೆ, ಇನ್ನು 3 ಕೇಸ್ ಫುಲ್ ಆಗಿದೆ. ನಕಲಿ ಅನ್ಕೊಂಡ್ರಿ ಅಂದರೆ ಅವರು ಬಂದು ನಿಮ್ಮ ಬಳಿ ಅನ್ಲೀಗಲ್ ವೆಪನ್ಸ್ ಅದಾವ ಅಂತ ಕೇಳಿದ್ರು. ನಾನು ಧರ್ಮರಾಜ್ ಅವ್ರು ಇಲ್ಲ ನನ್ನ ಬಳಿ ಅಂತಂದರು. ನಾನು ಇಲ್ಲ ಅದಾವ ನಿನ್ನ ಬಳಿ ಯಾಕೆ ಸುಳ್ಳು ಹೇಳ್ತಿ ಅಂತಂದರು. ನಾನು ಇಲ್ಲ ನಾನು ಮತ್ತು ಅವರು ಒಂದು ಇಬ್ಬರಿಗೆ ಕರ್ಕೊಂಬಂದಿರಿ ಸರ್ ಕಾರ್ನಾಗ ಭಾಷ್ಯಾಗ, ಆಮೇಲೆ ಇವ್ರಿಗೆ ಶಿವಾನಂದ ಏ ಇವರೇ ಹೇಳತ್ತಾರ ನಿನ್ನ ಬಳಿ ಅದಾವ ಅಂತೇಳಿ ಅಂತಂದರು. ನಾನು ಇಲ್ಲರಿ ಸರ್, ಬೇಕಾದ್ರೆ ನೀವು ಎಲ್ಲ ಕಡೆ ಚೆಕ್ ಮಾಡ್ಕೊರಿ, ಬೇಕಾದ್ರೆ ನಡ್ರಿ ಸ್ಟೇಷನ್ ಕರ್ಕೊಂಡು ನಡ್ರಿ ಅಂತಂದರು. ಅಷ್ಟರಾಗ ಅವ್ರು ಕೇಳಿಲ್ಲ, ಗಂಗಾಧರ ಡಸ್ಟರ್ ಕಾರ್ನ ಹಾಕೊಂಡೋದ್ರು. ಇವರಿಗೇನದ ಶೂಟ್ ಮಾಡಿದೆ. ಗುಮ್ಮಟನಗರಿಯಲ್ಲಿ ಮಠಾ ಚಲನಚಿತ್ರ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿದ್ದು ವಿಜಯಪುರ ನಗರದ ಜನತೆಯ ಪ್ರೀತಿಗೆ ನಾವು ಸೋತಿದ್ದೇವೆ. ಇಲ್ಲಿರುವ ಚಿತ್ರ ಪ್ರೇಮಿಗಳು ನಮಗೆ ಸಾಕಷ್ಟು ಸಹಕಾರ ನೀಡಿದ್ದಾರೆ ಎಂದು ಮಠಾ ಚಿತ್ರ ನಿರ್ಮಾಪಕರು ಹೇಳಿದರು. ವಿಜಯಪುರ ಜಿಲ್ಲೆಯ ಪ್ರತಿಭೆಗಳಿಂದಲೇ ನಿರ್ಮಾಣವಾಗಿರುವ ಮಠಾ ಚಲನಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಮಠಾ ಚಿತ್ರತಂಡ ಚಿತ್ರೀಕರಣಕ್ಕೆ ಬಂದಾಗ ಇಲ್ಲಿರುವ ಸ್ಮಾರಕಗಳನ್ನು ನಾವು ಚಿತ್ರದಲ್ಲಿ ಕತೆಗೆ ತಕ್ಕಂತೆ ಬಳಸಿಕೊಂಡಿದ್ದೇವೆ. ಚಿತ್ರದ ಕತೆ ನೋಟು ಬ್ಯಾನ್ ಸಂದರ್ಭವನ್ನು ಒಳಗೊಂಡಿದೆ. ಇಂಥ ಕತೆಗೆ ಸಂಬಂಧಪಟ್ಟಂಥ ಹಾಡುಗಳನ್ನು ನಿಮ್ಮೂರಿನಲ್ಲಿ ಬಿಡುಗಡೆ ಮಾಡಲು ಸಂತೋಷವೆನಿಸುತ್ತದೆ ಎಂದು ಚಲನಚಿತ್ರ ನಿರ್ಮಾಪಕ ಮತ್ತು ನಿರ್ದೇಶಕರಾದ SD ಅರವಿಂದ್ ಅವರು ಹೇಳಿದರು.
ನಗರದ ಸಿದ್ದೇಶ್ವರ ಮಂಗಲ್ ಕಲಾಭವನದಲ್ಲಿ ಆಯೋಜಿಸಿದ ಮಠ ಚಿತ್ರದ ಸಜ್ಜಿ ರೊಟ್ಟಿ ಚೌಳಿಕಾಯಿ ಗೀತೆಯ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಉತ್ತರ ಕರ್ನಾಟಕ ಭಾಷಾ ಸೊಗಡಿನ ಗೀತೆಯನ್ನು ಚಿತ್ರಕ್ಕೆ ಬಳಸಬೇಕು, ಹಾಗೆ ಈ ಗೀತೆಯನ್ನು ಊರಿನವರ ಕಡೆಯಿಂದ ಬರೆಸಬೇಕೆಂದು ಆಸೆ ಪಟ್ಟಿದ್ದೆ. ಹಾಗಾಗಿ ನಾವು ಸುನೀಲ್ ಕುಮಾರ್ ಸುಧಾಕರ್ ಅವರನ್ನು ಕೇಳಿಕೊಂಡಾಗ ಅವರು ಒಂದೇ ದಿನದಲ್ಲಿ ನಮಗೆ ಹಾಡನ್ನು ಬರೆದುಕೊಟ್ಟಿದ್ದಾರೆ. ಅವರ ಸಾಹಿತ್ಯವನ್ನು ನಾವು ಬಳಸಿಕೊಂಡಿದ್ದೇವೆ. ಚಿತ್ರ ಬಿಡುಗಡೆಯಾಗುವ ಹಂತದಲ್ಲಿದೆ. ನೀವೆಲ್ಲ ಚಿತ್ರವನ್ನು ನೋಡಿ ಆಶೀರ್ವದಿಸಬೇಕೆಂದು ಕೇಳಿಕೊಂಡರು. ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ, ಅವರಿಗೆ ನಾವು ಚಿರಋಣಿಯಾಗಿದ್ದೇವೆ ಎಂದು ಈ ಮೂಲಕ ಕೃತಜ್ಞತೆ ಅರ್ಪಿಸಿದರು. ಮಟಾಶ್ ಸಿನಿಮಾ ಡಿಮಾನಿಟೈಸೇಷನ್ ನಡೆದಿರುವ ಆ ಕಾಲದಲ್ಲಿ ಅಂದರೆ 2016 ಕೊನೆ 50 ದಿವಸ ಆ ಡಿಮಾನಿಟೈಸೇಷನ್ ಟೈಮಲ್ಲಿ ನಡೆಯುವಂಥ ಒಂದು ಕತೆ. ಆಗ ಬಂದ ಒಂದಷ್ಟು ಗಾಳಿ ಸುದ್ದಿಗಳನ್ನು ಆಧರಿಸಿ ನಾವು ಈ ಸಿನಿಮಾ ಮಾಡಿದ್ದೆವು. ಆದರೆ ಇದು ಯಾವುದೇ ರೀತಿ ಡಿಮಾನಿಟೈಸೇಷನ್ ಪರ ಅಥವಾ ವಿರೋಧವಾಗಲಿ ಸಿನಿಮಾ ಅಲ್ಲ. ಆ ಟೈಮಲ್ಲಿ ಸಾಮಾನ್ಯ ಜನರು ಯಾವ ರೀತಿ ವರ್ತಿಸಿದ್ರು, ಯಾವ ರೀತಿ ಅವರಿಗೆ ಈ ಹಳೆ ನೋಟ್ಬುಕ್ಸ್ ಇದ್ದಾಗ ಅವ್ರು ಏನು ಮಾಡಿರ್ಬೋದು ಅನ್ನೋ ಒಂದಷ್ಟು ಸುದ್ದಿಗಳು ಸುಮಾರು ನೀವು ಕೇಳಿರ್ತೀರ. ಈ ಕೋಆಪರೇಟಿವ್ ಬ್ಯಾಂಕ್ಸಲ್ಲಿ ಕನ್ವರ್ಷನ್ ಆಗಿರ್ಬೋದು, ಇವೆಲ್ಲ ಆ ಥರದೇ ಒಂದು ಕತೆ ಹೇಳ್ಕೊಂಡು ಅದು ಮೂರು ಸ್ಥಳಗಳಲ್ಲಿ ಆರಂಭ ಆಗಿ, ಅಂದರೆ ಮೈಸೂರು, ಬೆಂಗಳೂರು ಮತ್ತು ಬಿಜಾಪುರ, ಮೂರು ಕಡೆ ಕತೆ ಆರಂಭ ಆಗಿ ಕೊನೆ ಅದು ಮಲೆನಾಡು ಒಂದು ಮೂಲದಲ್ಲಿ ಅದು ಅಂತ್ಯ ಆಗುತ್ತೆ. ಸರ್, ಇದಿಷ್ಟು ಸಿನಿಮಾದ ಹಿನ್ನೆಲೆ. ಸೊ ಮುಖ್ಯವಾಗಿ ಬಿಜಾಪುರ ಯಾಕೆ ಅನ್ನೋದು ಒಂದು ಮೊದಲನೇದಾಗಿ ಬಿಜಾಪುರ ಮೂರು ಗುರುಮಾಪಕರು ಇದೆ, ಒಂದು ಸತೀಶ್ ಪಾಠಕ್ ಅಂತ, ಮತ್ತು ಚಂದ್ರಶೇಖರ ಮನೋರ್, ಮತ್ತು ಸಹ ಗುರುಮಾಪಕರಾಗಿ ಉಮೇಶ್ ಸುರೇಮಾನ್, ಉಮಾಂಜಲಿ ಮಡಿಗೆ, ಮತ್ತು ಆನಂದ್ ಚಿಕ್ಕವಾಡಗಿ ಅಂತ. ಮತ್ತು ಮನೋರ್ ಅವ್ರ ತಮ್ಮ ಇಲ್ಲೇ ಶ್ರೀಕಾಂತ್ ಮನೋರ್ ಅವರು ಬಿಜಾಪುರ್ನವರು. ಮತ್ತು ಇಲ್ಲಿ ಬಿಜಾಪುರ್ನಲ್ಲಿ ಒಂದಷ್ಟು ಆಗಿನ ಡಿಮಾನಿಟೇಷನ್ ಟೈಮಲ್ಲೂ ಅದೊಂದಷ್ಟು ಕತೆಗಳು ನಡೆದಿದ್ದಿಲ್ಲ. ಮತ್ತು ಬೆಟ್ಟಿಂಗು ಅದು ಇದು ಒಂದು ಸಲ ಊರಿಲ್ಲ, ಅದು ಮಾಮೂಲಿ ಎಲ್ಲ ಕಡೆ ಇದ್ದಿದ್ದು. ಸೊ ಇಲ್ಲಿಂದ ಆರಂಭ ಆಗುತ್ತೆ ಕತೆ. ಸೊ ನಮಗೆ ಇಲ್ಲಿನ ಸೊಗಡು, ಇಲ್ಲಿನ ಭಾಷೆ, ಇಲ್ಲಿನ ಸಂಸ್ಕೃತಿ, ಮತ್ತು ಇಲ್ಲಿನ ಯುವಜನ ಇದನ್ನೂ ಸಿನಿಮಾದ ಹೈಲೈಟ್ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಕತೆ ಆರಂಭ ಆಗೋದೆ ಬಿಜಾಪುರ. ಇಲ್ಲಿನ ವುಮೆನ್ಸ್ ಯೂನಿವರ್ಸಿಟಿ ಲೆಕ್ಚರ್ ಒಬ್ಬರು ಸುನೀಲ್ ಕುಮಾರ್ ಸುಧಾಕರ್ ಅಂತ, ಅವರು ಬರೆದಿರೋ ಹಾಡು ಚಜ್ಜಿ ರೊಟ್ಟಿ ಚೌಳಿಕಾಯಿ ಇವತ್ತು ಅದರಲ್ಲೇ ಬಿಡುಗಡೆ ಆಗ್ತಾರೆ. ಸೊ ಈ ಹಾಡನ್ನ ಅವರೇ ಬರೆದಿದ್ದರು. ಇಡೀ ಸಿನಿಮಾ ಹಾಡನ್ನ ಇಲ್ಲೇ ಬಿಜಾಪುರದಲ್ಲಿ ಸ್ಟ್ರೀಮ್ ಮಾಡಿದ್ವಿ. ಸೊ ಬಿಜಾಪುರನ ನಾಲ್ಕು ಜನ ಕ್ಯಾರೆಕ್ಟರಾಗಿ ಹೋಗ್ತಿದ್ದಾರೆ. ಮೊದಲನೇ ಕಡೆ ಕುದಿರೋದು ರವಿಕಿರಣ್ ರಾಜೇಂದ್ರನ್ ಅಂತ, ಇವರು ಮಲ್ಲಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಅದ್ರ ಪಕ್ಕ ಇರೋದು ಗೌತಮ್, ಅವರು ರಫೀಕ್ ರಫಿಯಾ ಅನ್ನೋ ಒಂದು ಪಾತ್ರ. ಚಿತ್ರದಲ್ಲಿ ನಾನು ಗೌರಿ ಅನ್ನೋ ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ. ಸೊ ನಮ್ಮ ತಂದೆಯವ್ರ ಊರು ಉತ್ತರ ಕರ್ನಾಟಕನೇ, ಕಳಸ ಅನ್ನೋ ಒಂದು ಬ್ಯಾಡಗಿ ಹತ್ರ ಬರುತ್ತೆ. ಬಟ್ ನಾನು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರಲ್ಲೇ. ಸೊ ಆ ಥರ ಲ್ಯಾಂಗ್ವೇಜ್ ಮಾತಾಡೋಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಬೆಂಗಳೂರು ಕನ್ನಡನೇ ಬರೋದು ನನಗೆ. ಸೊ ಗೌರಿ ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಂದರೆ, ಒಂದು ರೆಬಲ್ ಕೈಂಡ್ ಆಫ್ ಅ ಕ್ಯಾರೆಕ್ಟರ್, ಪಕ್ಕ ಬೆಂಗಳೂರು ಹುಡುಗಿ ಕ್ಯಾರೆಕ್ಟರು. ಅಪ್ಪ ಅಮ್ಮ ಮನೇಲಿ ಹೇಳಿದ್ದು ಕೇಳಲ್ಲ, ಅವಳಿಗೆ ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ತಾಳೆ. ಬಟ್ ಅವಳಿಗೆ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ಆ ಥರ ಹುಡುಗಿ ಸಕಲೇಶ್ಪುರಕ್ಕೆ ಬಂದು ಈ ಹುಡುಗರನ್ನೆಲ್ಲ ಮೀಟ್ ಆಗ್ತಾಳೆ, ಒಂದು ಸಿಚುವೇಷನಲ್ಲಿ ಸಿಕ್ಕಾಕ್ಕೊಳ್ತಾಳೆ, ಒಂದು ಅನ್ಫಾರ್ಚುನೇಟ್ ಸಿಚುವೇಷನಲ್ಲಿ ಸಿಕ್ಕಾಕ್ಕೊಂಡಾಗ ಅದರಿಂದ ಹೊರಗಡೆ ಬರೋದು ಹೇಗೆ ಅಂತ ಅವಳು ಒಂದು ರೆಸ್ಪಾನ್ಸಿಬಲ್ ಹುಡುಗಿಯಾಗಿ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾಳೆ. ಒಂದು ಸಾಂಗ್ ಕೂಡ ಇದೆ. ಸೊ ಅದರಲ್ಲಿ 5 ಸೆಟ್ ಮಾಡಿದ್ದಾರೆ. ಅವಿನಾಶ್ ನರಸಿಂಹರಾಜು ಅವರು ನಮ್ಮ ಆರ್ಟ್ ಡೈರೆಕ್ಟರ್ ಆಗಿ ಮಾಡಿದ್ದಾರೆ. ಮತ್ತು ಚುಚ್ಚಿ ರೊಟ್ಟಿ ಚವಳಿಕಾಯಿ ಇವತ್ತು ರಿಲೀಸ್ ಆಗ್ತಾ ಇದೆ. ಫಸ್ಟು ನಾನು ಅದು ಸಾಂಗ್ ಕೇಳಿದಾಗ ತುಂಬ ರಫ್ ಟ್ರ್ಯಾಕ್ ಇತ್ತು. ಆವಾಗಲೇ ನನಗೆ ತುಂಬಾ ಇಷ್ಟ ಆಗೋದು ಇಡೀ ಮೂವಿಯಲ್ಲಿ. ಇದೊಂದು ನನ್ನ ಪರ್ಸ್ನಲ್ ಫೇವ್ರೆಟ್ ಸಾಂಗ್ ಅಂತಲೇ ಹೇಳ್ಬೋದು. ಸೊ ಇವತ್ತು ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ STR ಸರ್ ಅವರೇ ಮ್ಯೂಸಿಕ್ ಕೊಟ್ಟಿರೋದು ಎಲ್ಲ ಸಾಂಗ್ಸ್ಗಳು. ತುಂಬ ಅದ್ಭುತವಾದ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು. ಚಿತ್ರತಂಡದ ಸದಸ್ಯರು ನನ್ನೊಂದಿಗೆ ಶ್ರಮಿಸಿದ್ದಾರೆ. ಅವರ ಶ್ರಮವು ಈ ಚಿತ್ರ ನಿರ್ಮಾಣಕ್ಕೆ ಪೂರಕವಾಗಿದೆ. ಚಿತ್ರದ ನಿರ್ಮಾಪಕರಾದ ಚಂದ್ರಶೇಖರ್ ಮರಣೂರ್, ಸತೀಶ್ ಪಾಠಕ್, ಗಿರೀಶ್ ಪಟೇಲ್ ಮತ್ತು ಸಹ ನಿರ್ಮಾಪಕರಾದ ಉಮೇಶ್ ಸುರೇಬಾನ್, ರೂಪಾಂಜಲಿ ಬಡಿಗೇರ್, ಆನಂದ್ ಚಿತ್ವಾಡ್ಗಿ ನಮ್ಮೊಂದಿಗೆ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನೆಯುವೆ ಎಂದರು.
ಕಾರ್ಯಕ್ರಮದಲ್ಲಿ ಚಿತ್ರನಟ ಗೌತಮ್ ಎಚ್ ಸಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ನಿರ್ದೇಶಕರ ಎಸ್ ಟಿ ಅರವಿಂದ್ ಅವರನ್ನು ಶಿವಶರಣ ಗ್ರಾಫಿಕ್ಸ್ ಮತ್ತು ಈ ದಿವಸ ದಿನಪತ್ರಿಕೆ ಬಳಗದಿಂದ ಸನ್ಮಾನಿಸಲಾಯಿತು. ಸಹ ನಿರ್ದೇಶಕ ಮಲ್ಲಿಕಾರ್ಜುನ್ ರುದ್ರಪ್ಪ ಮಣೂರ್, ರೂಪಾಂಜಲಿ ಬಡಗೇರ್, ಶ್ರೀಕಾಂತ್ ಮಣೂರ್, ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷರು, ಸಹ ನಿರ್ಮಾಪಕ ಉಮೇಶ್ ಸೊರೆಬಾನ್, ಗೀತ ರಚನೆಕಾರ ಸುನೀಲ್ ಕುಮಾರ್ ಸುಧಾಕರ್, ನಾಯಕಿ ನಟಿ ಐಶ್ವರ್ಯ ಸಿಂಧೋಗಿ, ನಾಯಕ ನಟರಾದ ಸಮರ್ಥ್ ನರಸಿಂಹರಾಜು, ಗಣೇಶ್ ರಾಜ್, ರವಿ ಕಿರಣ್, ಅಮೋಕ್ ರಾಹುಲ್, ಗೌತಮ್, ಎಚ್ ಸಿ ಸಿದ್ದು, ಎರಬಲ್ಲಿಕೊಂಡು, ರಿಷಿ ಸಿದ್ದಪ್ಪ ಬಿಂಜಿರ್ಗಿ ಇವರೊಂದಿಗೆ ಸ್ಥಳೀಯ ಕಲಾವಿದರಾದ ಪರಶುರಾಮ್ ಶಿವಶರಣ್, ವಿನೋದ್ ರಾಠೋಡ್, ಮಹೇಶ್ ಶಿವಶರಣ್, ನಾಗೇಶ್, ಸಾಗರ್, ಲಕ್ಷ್ಮಣ್, ಕಲ್ಲಪ್ಪ ಶಿವಶರಣ್, ವಿಜು ಕರಾಬಿ, ಉಮೇಶ್ ಶಿವಶರಣ್ ಮುಂತಾದವರು ಪಾಲ್ಗೊಂಡಿದ್ದರು. ರಸ್ತೆ ಬದಿ ಮರಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಸವಾರ ಸ್ಥಳದಲ್ಲೇ ಸಾವಿನಪ್ಪಿದ್ದ ಹಾಗೂ ಹಿಂಬದಿ ಸವಾರನಿಗೆ ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ತಿಳುಗುಳ ಕ್ರಾಸ್ ಬಳಿ ನಡೆದಿದ್ದು ಕೊರಟಗಿ ಗ್ರಾಮದ ಶಿವ ಕೊಬ್ಬು ರಾಠೋಡ್ ಮೃತ ದುರ್ದೈವಿಯಾಗಿದ್ದು ಇನ್ನು ಹಿಂಬದಿ ಸವಾರ ಸುಭಾಷ್ ಬಾಬು ರಾಠೋಡ್ ಸ್ಥಿತಿ ಗಂಭೀರವಾಗಿ ಗಾಯಗೊಂಡ ಪರಿಣಾಮ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಕುರಿತು ಕಲಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎನ್ಕೌಂಟರ್ನ ಇಂಚಿಂಚು ಮಾಹಿತಿ ಬಿಚ್ಚಿಟ್ಟ ಸಚಿನ್ ಚವ್ಹಾಣ್ ಮೋಸ ಮಾಡಿ ಗೋಪಾಲ್ ಹಳ್ಳೂರ್ ಕೊಲೆ ಮಾಡಿದೆ ಅಂತ ಆ ಡ್ರೈವರ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿರುವ ಮಾತಿರದ ಪ್ರಕರಣ. ಉಡಾಳ್ರಪ್ಪ ಉಡಾಳ್ರು ಊರ್ ತುಂಬಾ ಉಡಾಳ್ರು ಹಾಡಿಗೆ ಮನಸೋತ ಜನತೆ ವಿಜಯಪುರದಲ್ಲಿ ಅದ್ಧೂರಿಯಾಗಿ ನೆರವೇರಿದ ಆ ಚಿತ್ರದ ಆಡಿಯೋ ಲಾಂಚ್. ಜಿಲ್ಲೆಯ ಪ್ರತಿಭಳಿಗೆ ಸಖತ್ ರೆಸ್ಪಾನ್ಸ್. ಮರಕ್ಕೆ ಬೈಕ್ ಸವಾರ ಡಿಕ್ಕಿ ಸ್ಥಳದಲ್ಲಿ ಓರ್ವ ಸಾವು ಸಿಂಧಿಗೆ ಚರಡುಗಿ ತಂಡ ಬಳಿ ಘಟನೆ. ಮತ್ತೆ ಎಫ್ಎಂ 3 ವಾರ್ತೆಗಳನ್ನು ಬೆಳಿಗ್ಗೆ 8:30 ಹಾಗೂ 10 ಗಂಟೆಗೆ, ಮಧ್ಯಾಹ್ನ 2 ಗಂಟೆ, ರಾತ್ರಿ 8:30 ಹಾಗೂ 11 ಗಂಟೆಗೆ ಪ್ರಸಾರವಾಗುವುದು. ತಪ್ಪದೇ ವೀಕ್ಷಿಸಿ. ಇಲ್ಲಿಗೆ ಎಫ್ಎಂ ವಾರ್ತಾವಾಹಿನಿ ಸಂಚಿಕೆ ಮುಕ್ತಾಯವಾಯಿತು. ವಂದನೆಗಳು.